ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ಕೆಲಸ ಇದೆ, ಅಪ್ಪವ್ರ ಮನೆಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಸ್ವಲ್ಪ ಆಗಲೇ ಒಂದು ವಾರ ಆಯಿತು. ಅಪ್ಪ ಕೂಡ ನೆನ್ನೆ ಕಾಲ್ ಮಾಡಿದರು, ಬಾ ಮನೆ ಕಡೆ ಬರಲಿಲ್ವಲ್ಲ ಯಾಕೆ ಅಂತ. ಅಪ್ಪ ಕೂಡ ಬಂದಿಲ್ಲ ನಾಲ್ಕೈದು ದಿನದಿಂದ, ನಾನು ಕೂಡ ಆ ಕಡೆ ಹೋಗಿಲ್ಲ. ಏನಿಲ್ಲ, ಅಪ್ಪವ್ರ ಮನೆಗೂ ನಾವಿರೋದಕ್ಕೂ ಒಂದು 2 ಕಿಲೋಮೀಟರ್ ಅಷ್ಟೇ, 5 ಮಿನಿಟಲ್ಲಿ ಹಿಂಗೆ ಹೋಗಿ ಹಿಂಗೆ ಬರ್ಬೋದು ಬೇಕು ಅಂದರೆ. ಹಾಗಾಗಿ ಹೋಗಿಲ್ಲ ಅಷ್ಟೇ, ಇವಾಗ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ನಾನು, ಬಿಜಿ ಬೇಬಿ, ಶೈಲು, ಮೂರು ಜನ ಕೂಡ ಹೋಗ್ತಾಯಿದ್ವಿ. ಶೈಲು ಬೆಳಗ್ಗೆಯಿಂದನೇ ಹೇಳ್ತೀನಿ, ಹೋಗೋಣ ಮನೆ, ನೋಡೋಣ ಮಮ್ಮಿ, ನೋಡೋಣ ಮಮ್ಮಿ ಅಂದ್ಕೊಂಡು ಇಷ್ಟೊತ್ತು ಮಾಡಿಬಿಟ್ಲು. ಟೈಮ್ ಆಗಿದೆ, ಇವಾಗ ಹೋಗಿದ್ದು ಬರೋಣ, ಬನ್ನಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಂಗಿದ್ರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಮ್ಮನೆ ಬಂದು ವಾಂಗಿಬಾತು. ಬೆಳಗ್ಗೆಯಿಂದಲೇ ಇವತ್ತು ಕೆಲಸ ಜಾಸ್ತಿ, ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನಾನು. ಶೈಲು ವಾಂಗಿಬಾತು, ವಾವ್, ಸೂಪರಾಗಿರೋ ವಾಂಗಿಬಾತು ರೆಡಿಯಾಗಿದೆ ನೋಡಿ. ಬಟ್ಟೆ ತೊಳಿಬೇಕು, ಇವಾಗ ಹೋಗಿ ಸಿಕ್ಕ ಬಟ್ಟೆ ಬಟ್ಟೆಗಳಿದೆ. ನಮ್ಮನೇನು ಬಟ್ಟೆ ಒಗಿತಾ ಇದ್ರು ಕೂಡ ಬಟ್ಟೆ ಬಟ್ಟೆ ಇರುತ್ತೆ. ಎಸ್, ಏನಂತೆ ಅವ್ರಿಗೆ ಚಿತ್ರನನ್ನ ಏನು ಬೇಕು ಬುಜ್ಜು? ಇನ್ನೊಂದು ಸ್ವಲ್ಪ ಪುಟ ತಂದಬೇಕು, ಟೇಸ್ಟ್ ಅಂತೂ ಸೂಪರಾಗಿದೆ. ಬಿಸಿ ಬಿಸಿಯಲ್ಲೇ ತಿನ್ನಬೇಕು. ಯಾವ ಸೈಜ್ಗೇನು ಚಟ್ನಿ? ಚಟ್ನಿ ಮಾಡಲ್ಲ, ಇದ್ರೆ ತನ ಚೆನ್ನಾಗಿರೋದು ಹಂಗೆ ಬತ್ತಿಗೆ. ಹೌದಾ, ಇಷ್ಟ ಎಲ್ಲ ಅಂದು ಅಂತೀಯ? ಓಕೆ, ಇಷ್ಟೆಲ್ಲ ಪಾತ್ರೆ ತೊಳೆದಲ್ಲ ನೋಡಿ, ಇನ್ನೊಂದಿಷ್ಟು ಅಲ್ಲೆಲ್ಲ ಮಡಗಿದೆ. ಇವತ್ತು ನೋಡಿ ಎಲ್ಲ, ಇದು ಡಸ್ಟ್ಬಿನ್ ತಗೊಂಡೋಗಿ. ಚಿಕ್ಕಕ್ಕವನೇನು ಬರ್ತಾರೆ ಡಸ್ಟ್ಬಿನ್ ಅವರು, ಬೇಗ ಹಾಕ್ಬಿಟ್ಟು ಅಂದರೆ ಕೆಲಸಗಳು ಮಾಡ್ತಾಯಿದ್ವಿ. ಹಂಗಾಗಿ ಈ ರೀತಿ ಎಲ್ಲ ಬಿಟ್ಕೊಂಡಿರೋದು. ಡಸ್ಟ್ಬಿನ್ ಎಲ್ಲ ಹಾಕ್ಬಿಟ್ಟು ಅಲ್ಲೇ ಅಂಕಲ್ ಇದ್ರೆ ನೋಡ್ಕೋತಾರೆ, ಎಲ್ಲ ಕೆಲಸಗಳು ನೋಡಿ. ಇಲ್ಲೆಲ್ಲ ಬಟ್ಟೆಗಳಿದೆ, ಹೌದಾ? ಯಾಕೆ ಏ ಬಾರೋ, ಬಟ್ಟೆ ಒಗಿಬೇಕು. ನೀನೇನು ತೋರಿಸ್ತೀಯಾ? ಹಾಕ್ಬಿಟ್ಬಿಡು. ನೋ ನೋ, ಓಹೋ, ಸೌಮ್ಯ ಬರ್ತಾ ಇಲ್ವಾ? ಬೇಡ ಬೇಡ, ಬಾ ಕೆಲಸ ಇದೆ ಮಾಡೋಣ, ಬಾ. ಹ್ಞೂ, ಬಟ್ಟೆಗಳೆಲ್ಲ ಹಾಕ್ಬಿಡಮ್ಮ. ಅಂದರೆ ಹೊರಗಡೆ ಐತಲ್ಲ ಸ್ಲಿಪ್ಪರ್ ಸ್ಟ್ಯಾಂಡು, ಅದೆಲ್ಲ ಇಲ್ಲಿ ಇಟ್ಬಿಟ್ವಿ. ಇನ್ನು ಇದೆ ನೋಡಿ, ಇದೆಲ್ಲ ಇವತ್ತು ವಾಶ್ ಮಾಡಬೇಕು, ಸ್ಲಿಪ್ಪರ್ಸುಗಳೆಲ್ಲ ಇಷ್ಟೆಲ್ಲ ನೆನ್ಸಕ್ಕೆ ಹಾಕಿರೋದು. ಅದಿಲ್ಲ, ಅಯ್ಯೋ ಇದು ಬೇರೆ ಬರ್ರಾಗ್ತದೆ. ಇಲ್ಲೊಂದು ಇಟ್ಟಿದ್ದೀವಿ, ಈ ಕಡೆ ಒಂದು ಇಟ್ಟಿದ್ದೀವಿ, ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಡೋಣ. ಅಲ್ಲಿ ಮುಂದೆ ಬೇಡ, ಡೈಲಿ ಯೂಸ್ ಮಾತ್ರ ಇಟ್ಕೊಳ್ಳೋಣ, ಮತ್ತು ಒಬ್ಬೊಬ್ಬರ ತಕ್ಕ ಕೊಳದಲ್ಲಿ ಇರಲಿ ಅಂತ ಇಟ್ಟಿದ್ದೀವಿ. ಓಕೆ ಡನ್, ನಿಂದೆ ಕೆಲಸ ಅಂತ ಗೊತ್ತು, ಸ್ಲಿಪ್ಪರ್ ತೊಳೆಯೋದಿಲ್ಲ. ನೀನು ಬಟ್ಟೆ ಎಲ್ಲ ಒಗೆ ಹಾಕು. ಇರಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಸೋಪ್ ಕಾಲಿನ ಇಲ್ಲೂ ಒಂದು ಎರಡು ಇದೆಯಲ್ಲಮ್ಮ, ತರೋ ಕಳಕ್ಸು. ನೀನ್ಯಾಕೆ ಹೋಗ್ತಿ? ಎಲ್ಲನೂ ನನ್ನ ಮಗಳೇ ಮಾಡ್ತೀನಿ ಅಂದ್ರೆ. ಇಲ್ಲಿ ನೋಡಿ, ಅಂದರೆ ಇಲ್ಲೇ ಅಂದರೆ ಸ್ವಲ್ಪ ನೆನೆಸ್ತೀನಿ ನಾನು ಇಲ್ಲೇ. ಅಂದರೆ ಇಲ್ಲೇನು ಜಾಸ್ತಿ ಇದು ಸ್ನಾನದ ಮನೆ ಯೂಸ್ ಮಾಡಲ್ಲ, ಎರಡೆರಡು ಇದೆ ಅಲ್ವಾ, ಹಂಗಾಗಿ. ಇದು ಅಂಡೆ ಒಲನೂ ಇದೆ ನೋಡಿ ಇಲ್ಲಿ. ಇದು ಬಟ್ಟೆಯಲ್ಲಿ ಸ್ವಲ್ಪ ಸೋಪಿನ ಪುಡಿ ಹಾಕಿ ನೆನೆಸಿ ಉಜ್ಜಬೇಕಿರೋದಿಲ್ಲ, ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೋಂಥದ್ದು. ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಇದು ಹೊಡೆದಿದೆ ಈ ಈ ಸ್ನಾನದ ಮನೆ. ಹಾಂ ಮಾಡ್ಕೊಳ್ಳೋದು. ಓಕೆ ಓಕೆ ಮಗಳು, ಇಲ್ಲೂ ಇದೆಯಲ್ಲ ನೋಡಿ, ಇಲ್ಲಿ ಇಲ್ಲೂ ಒಂದಿಷ್ಟು, ಇಲ್ಲೊಂದು ಲೈಟ್ ಇದೆ, ಇಲ್ಲಿಷ್ಟಿದೆ. ಏನು ಬಟ್ಟೆ ಇಲ್ಲ ಅಂತೀಯ ಪುಟ? ಹ್ಞೂ, ತಣ್ಣೀರು ಆರ್ಡರ್ ಬರುತ್ತಲ್ವಾ? ಅಂದರೆ ಬಿಸಿ ನೀರಿದ್ದರೆ ಸ್ವಲ್ಪ ಬೇಗ ಕೊಳೆ ಇರೋದೆಲ್ಲ ಹೋಗುತ್ತೆ. ಬೆಳಗ್ಗೆ ಚಳಿಯಲ್ಲಿ ಹೋಗಿದ್ದೀವಿ ಅಂದರೆ ಬೇಡ. ಸ್ವಲ್ಪ ಉಪ್ಪು ಕೊಡಮ್ಮ, ನಾನು ಯಾವಾಗಲೂ ಬಟ್ಟೆ ಉಪ್ಪುಡಿ ಉಪ್ಪೇ ಕೊಡು ಜಾಸ್ತಿ ಇದೆಯಲ್ಲ. ನಾನು ಯಾವಾಗಲೂ ಬಟ್ಟೆ ಒಗಿಬೇಕಾದ್ರೆ ಉಪ್ಪನ್ನ ಬೆರೆಸ್ತೇನೆ. ಯಾಕೆ ಅಂದರೆ ಅದರಲ್ಲಿರೋ ಬಟ್ಟೆಗಳಿರೋ ಬ್ಯಾಕ್ಟೀರಿಯಾಗಳಾಗ್ಬೋದು, ಕೊಳೆಗಳಾಗ್ಬೋದು,
ಎಲ್ಲ ಚೆನ್ನಾಗಿ ಹೋಗುತ್ತೆ. ಮತ್ತೆ ನಾನು ಯಾವಾಗಲೂ ಉಪ್ಪು ಹಾಕ್ಬಿಟ್ಟೆ ಬೆಟ್ಟಿದ್ದು, ನಾನು ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟೆ ಒರೆಸ್ತೀವಿ. ಸರಿ ಕೊಡಮ್ಮ. ನಾನು ಯಾವಾಗಲೂ ತೊಕೊಂಡು ಕುಡಿತಾರ ಅಂತ ಬಿಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದ್ರೆ ಜಾಸ್ತಿ ತರ್ತೀವಲ್ವಾ, ಎಲ್ಲ ವೇಸ್ಟ್ ಆಗ್ಬಿಡ್ತು ಅಂತ. ಇದು ಎಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ಬಟ್ಟೆ ಎಲ್ಲ ಜಾಲಿಸಿ ಈಗ ಹಾಕೋಳಕ್ಕೆ ನೀರು ಸೋರುತ್ತೆ, ಅದು ಬೇಕಾದ್ರೆ ಒಣಗಾಕ್ಬಿಟ್ಟೆ ಕಲ್ ಕುಂತ್ಕೊಳಕ್ಕೆ. ಇದು ದೊಡ್ಡದಾಗಿ ಅದು ಇಟ್ಕೊಳಗಿರಿ. ಎಷ್ಟು ಬಟ್ಟೆ ಇದೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ನೀರು ಬೇಗ ಹಾಕೊಳ್ಳಿ. ಇದು ಬಿಸಿ ನೀರು, ಯಾವಾಗ ಬಟ್ಟೆ ನೆನೆಸ್ಬೇಕಾದ್ರು ಬಿಸಿ ನೀರೆ, ಬಿಸಿ ನೀರಲ್ಲೇ ನೆನೆಸೋದು ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಉಪ್ಪು ಈ ಬಿಸಿ ನೀರು ಎಲ್ಲ ಇದ್ರಿಂದ ಏನಾಗುತ್ತೆ, ಕೆಲಸಗಳು ಸ್ವಲ್ಪ ಈಸಿ ಆಗುತ್ತೆ. ಇರೋ ಕೊಳೆಗಳೆಲ್ಲ ಬೇಗ ಬರುತ್ತೆ, ಒಗ್ಗೆಯವ್ರಿಗೆ ಕೈ ನೋವು ಬರಲ್ಲ. ಇಲ್ಲಾಂದ್ರಂತೂ ಗೊತ್ತಲ್ಲ ಎಷ್ಟೆಲ್ಲ ಕೈ ನೋವು ಬರುತ್ತೆ. ಅದೆಲ್ಲ ಕೊಳೆ ಹೋಗಲ್ಲ ಅಂತಂದರೆ ಕಷ್ಟ ಆಗುತ್ತಲ್ಲ ಅದಕ್ಕಾಗಿ ಅಷ್ಟೇ. ಇವಾಗ ನೆನೆಸ್ಬಿಡಿ. ಎಸ್, ನೆನೆಸ್ಬಿಟ್ಟು ತಿಂಡಿ ಮಾಡಿಕೊಂಡು ವಾಶ್ ಬಂದು ವಾಶ್ ಮಾಡ್ತೀನಿ. ಬುಜ್ಜಿ ಎಲ್ಲಿದ್ಯಾ? ಬಾ, ಅವನಿಲ್ಲೇ ಬಿಟ್ಟೋಗೋಣ ಮನೆ ಹಾಕಿ. ಅಯ್ಯೋ, ಟೋಪಿ ಹಾಕೊಂಡು ಏನು ಸುಂದರ ಇವನು, ಹಾಕಲಿ ಬಿಡೋ. ಅದೇ ವಾಶ್ ಮಾಡಿದ್ರೆ ಆಯ್ತು, ಇಲ್ಲೇ ನೀರಿಲ್ವಾ? ಅಯ್ಯೋ, ಅವನು ಹುಡುಕ್ತಾನೆ ಅವ್ನು ಇಲ್ಲಿ, ಅವನೇನು ಹೇಳ್ತಾನೆ ಅದೇ ಹಾಕಬೇಕು. ಏ ಬಿಡೋ ಚಿಂಟುದು, ಅದು ಪಾಪದು. ಎಲ್ಲಿ ಮಾಡು ಮಾಡು ನೋಡಿ, ಇಲ್ಲೇ ಮೇಯ್ತಾವಲ್ಲ. ಅದ್ರದ್ದು ಇಲ್ಲ, ಇದ್ದ ಜೊತೆಲಿ ಇಲ್ಲ ಮರಿ. ಇನ್ನೊಂದು ಮರಿ ಎಲ್ಲಿ ಕೋಳಿ ಮರಿ? ಅಲ್ಲಿ ಅಲ್ಲ, ಅಲ್ಲಿ ನೀರು ಮಡಗಿಲ್ವಾ? ದಾ ಏನು ಇದು ಮಾಡ್ತದಲ್ಲ ಎಲ್ಲಿ ನೋಡಲ್ಲ, ಅದು ನಗರ್ತಾ ನಿಂತ ಉಯ್ಯಿ ನೀರನ್ನ ನೀರು ಕುಡಿರಿ. ಇದು ನೋಡಿದೆ ತಾಕ್ರು, ಇದು ಮಲಗ್ಬಿಟ್ಟದ. ಓಹೋ, ನೆಲ್ಲುಲ್ಲೇ ಮೇದವಾ? ಹ್ಞೂ, ಎಡೆ ಮರಿಗಳು ಕಣ. ಅದು ಸ್ವಲ್ಪ ಬೇರೆ ಮರಿ ತಗೋಬೇಕಾಯ್ತದ, ಅದೇ ಕುಳ್ಳುಟು. ಅದು ಅದನ್ನೇ ಹೇಳದು, ಇದು ಕಾಲು ಉದ್ದಾಗ ನೋಡು. ಸ್ವಲ್ಪ ಉದ್ದಾಗವ ಇವು. ಹ್ಞೂ, ನೋಡ್ದೆ ನಾನು ಫೋಟೋದಲ್ಲಿ. ಲಾಸ್ ಏನಿಲ್ಲ, ಇದು ಮರಿ ಲಂಬಾಗಿ ಚೆನ್ನಾಗವ. ಅದೊಂಚೂರು ಅದೇ ಬಂಡೂರು, ಅದು ಹ್ಞೂ ಕುಲ್ಕೊಳ್ಳುಕ. ಬಾಬುಜಿ ಹಾಲು ಕುಡಿಯ ಮರಿ ಅಲ್ವ ಇವೆಲ್ಲ, ನಮ್ಮ ಜೊತೆ ಹೋಗ್ಬಿಡ ಬಾ, ಹೋಗ್ಬಾ. ನೋಡಿ, ಹಪ್ಪ ಅವ್ರ ಮನೆಗೆ ಬತ್ತು ಅಂತಂದರೆ ದನ ಕರ ಕೋಳಿ ಎಲ್ಲ ಇರ್ತವೆ. ಈಗ ಹೊಸ್ದಾಗಿ ತಂದಿರೋ ಟಗ್ರ ಮರಿಗಳು ಮೂರು, ತಂಗಿ ಮಗ, ಇವೆಲ್ಲ ನೆಳ್ಳಕ್ಕೆ ಕಟ್ಟಾಕ್ಬಿಟ್ಟು ಮೇವು ಹಾಕೋಡೆ. ಹಸುಗಳು ಆ ಮನೆ ತೆಗೆದ ಹಿಡ್ಕೊ ಬರೋಕೋದ್ಲು. ಬೋವಾ ಬುಜ್ಜಿ, ಬೈಲೇದ ಕೊಸ್ ನೀರು ಉಯ್ಯದ ಬರಿ ಕೋಕೋಗ. ಅಲ್ಲಿ ನೀರು ಉಯ್ತಲ್ವ ಮಲಮ್ಮ, ಊದದ ಕುಡಿಲಿ ಬಾ. ಬೇಜೇನು ಜಾಗ ಅದ ಇಲ್ಲಂತ.
ನಡಿ ಅಲ್ಲಿ ಬದ್ನೆ ಹಣ್ಣು ಇದೆ ಕಿತ್ಕೊಳ್ಳೋದು ನಡಿ ಬಿತ್ತದ ಕಿತ್ಕನ ಹಣ್ಣಾಗಿ ಆಗಿ ವೇಸ್ಟ್ ಆಯ್ತವ ಅಲ್ಲಿ ತಗೋ ಇರುವೆ ಇರುವೆ ಬಾ ನಡಿ ಇರುವೆ ಬಾ ಬಿಡು ನಡೀತಿರಲಿ ಇರುವೆಗಳವ ಅಲ್ಲಿ ಬದ್ದೆ ಹಣ್ಣು ಕಿತ್ಬಿಡ್ಗಿನಿ ಪುಟ ಅಪ್ಪ ಏನ್ ಬತ್ತವ ತಗಪ್ಪ ಏನ್ ಬಲ್ತವಾ